ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮಾನ್ಯಾಸ್ ಕನ್ನಡ ವ್ಲಾಗ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಇವತ್ತು ಬೆಳಗ್ಗಿನ ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಎಲ್ರಿಗೂ ಗುಡ್ ಮಾರ್ನಿಂಗ್, ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಓಕೆ, ಇವಾಗ ನಾನು ಅಮ್ಮನ ಮನೆಗೆ ಬಂದಿದ್ದೀನಿ. ನೀವು ನನ್ನ ಲಾಸ್ಟ್ ವೀಡಿಯೋ ನೋಡಿದ್ರೆ ನಿಮಗೆ ಗೊತ್ತಾಗಿರುತ್ತೆ, ನಾನು ನನ್ನ ಅಪ್ಪ ಅಮ್ಮನ ಆ್ಯನಿವರ್ಸರಿ ವ್ಲಾಗ್ ಕೂಡ ಹಾಕಿದ್ದೆ. ಯಾರಾದರೂ ಆ ವೀಡಿಯೋ ನೋಡಿಲ್ಲ ಅಂತಂದರೆ ಆ ವೀಡಿಯೋ ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ, ಚೆಕ್ ಮಾಡಿ ನೋಡ್ಬೋದು. ಇವಾಗ ಕಳೆದ ಒಂದು ವಾರದಿಂದ ಕಂಟಿನ್ಯೂಸ್ ಆಗಿ ಮಳೆ ಹೋಯ್ತಾನೆ ಇತ್ತು, ಒಂದು ವಾರಕ್ಕಿಂತಲೂ ಜಾಸ್ತಿ ಆಯಿತು. ಇವತ್ತು ಸ್ವಲ್ಪ ನಿಂತಿದೆ, ಹಾಗಾಗಿ ವೀಡಿಯೋ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಇಲ್ಲಾಂತಂದರೆ ಹೊರಗಡೆ ಬೀಳೋದಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ, ಅಷ್ಟೊಂದು ಮಳೆ ಬರ್ತಾ ಇತ್ತು. ಓಕೆ, ಇವಾಗ ಸ್ವಲ್ಪ ಮಳೆ ನಿಂತಿದೆ, ಹಾಗಾಗಿ ಒಂದು ಚಿಕ್ಕ ವ್ಲಾಗ್ ಮಾಡೋಣ ಅಂತ ಸ್ಟಾರ್ಟ್ ಮಾಡಿದ್ದೀನಿ. ಬೆಳಗ್ಗೆ ನೋಡೋಣ ಏನೆಲ್ಲ ಆಗುತ್ತೆ ಇವತ್ತಿನ ದಿನ ಅಂತ. ಓಕೆ, ಇವಾಗ ನೋಡಿ ಅಲ್ಲಿ ಡೇರೆ ಹೂ ಕೂಡ ಆಗಿದೆ. ಆ್ಯಕ್ಚುಲಿ ನನ್ನ ಮನೇಲಿ ನಾನು ನೆಟ್ಟಿರೋ ಡೇರೆ ಹೂ ಕೂಡ ಆಗಿತ್ತು, ನಾನು ಅದರ ಕ್ಲಿಪ್ ಶೂಟ್ ಮಾಡೋಕ್ಕೆ ಆಗಿರಲಿಲ್ಲ. ನಾನು ಇಲ್ಲಿ ಬಂದಮೇಲೆ ಆಗಿತ್ತು ಅದು, ನಾನು ಇನ್ನೂ ತುಂಬ ಮೊಗ್ಗು ಇತ್ತು, ಅದಕ್ಕೆ ನಾನು ಹೋದ್ಮೇಲೆ ನನ್ನ ಡೇರೆ ಗಿಡದ ಹೂವನ್ನು ನಿಮ್ಮ ಜೊತೆ ಕೂಡ ಶೇರ್ ಮಾಡ್ತೀನಿ. ಇವಾಗ ಇಲ್ಲಿ ಅಮ್ಮನ ಗಿಡಕ್ಕೆ ಕೂಡ ಮೊಗ್ಗು ಕೂಡ ಇದೆ, ಹೂ ಕೂಡ ಆಗಿದೆ, ಅದನ್ನು ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಬನ್ನಿ ತೋರಿಸ್ತೀನಿ, ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ. ಈ ಹೂವು ಎಲ್ಲೋ ಮತ್ತು ಆರೆಂಜ್ ಎಲ್ಲ ಮಿಕ್ಸ್ ಇದೆ, ಲೈಟಾಗಿ ಪಿಂಕ್ ಶೇಡ್ ಕೂಡ ಇದೆ. ಇದರಲ್ಲಿ ಅಷ್ಟೊಂದು ಚೆನ್ನಾಗಿ ಕಾಣಿಸ್ತಾ ಇಲ್ಲ, ಸ್ವಲ್ಪ ಏನೋ ಕಲರ್ ಡಿಫ್ರೆನ್ಸ್ ಬರ್ತಾ ಇದೆ, ಬಟ್ ತುಂಬ ಚೆನ್ನಾಗಿದೆ, ದೊಡ್ಡ ಸೈಜಲ್ಲಿದೆ. ಬಟ್ ನನ್ನ ಮನೇಲಾಗಿರೋದು ಸಿಮಿಲರ್ಲಿ ಇದೇ ಥರ ಇದೆ ಸ್ವಲ್ಪ, ಆದರೆ ಇಷ್ಟೊಂದು ಪೆಟಲ್ಸ್ ಇಲ್ಲ, ಸ್ವಲ್ಪ ಕಮ್ಮಿ ಪೆಟಲ್ಸ್ ಇದೆ. ಅದನ್ನು ಕೂಡ ನಿಮಗೆ ಮಸ್ಟ್ ನೆಕ್ಸ್ಟ್ ಮನೆಗೆ ಹೋಗ್ತೀನಲ್ವ ಆವಾಗ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ತೀನಿ. ಇದ್ರ ಜೊತೆಗೆ ಹಾಕಿರೋ ಇನ್ನೊಂದು ಗಿಡ ಕೂಡ ಇದೆ, ಅದಿನ್ನೂ ದೊಡ್ಡನೇ ಆಗಿಲ್ಲ ನೋಡಿ, ಇಷ್ಟು ಚಿಕ್ಕದಾಗಿದೆ. ಇದು ತುಂಬ ಬುಷಿಯಾಗಿ ಬೆಳ್ಕೊಂಡಿದೆ, ಅದು ಒಂದೇ ಥರ ಎತ್ತರಕ್ಕೆ ಹೋಗಿದೆ, ನೋಡ್ತಾ ಇರ್ಬೋದು ಒಂದೇ ಕಡ್ಡಿ ಈ ರೀತಿ ಮೇಲಿಂದ ಕೆಳಗಡೆ ತನಕ ಈ ರೀತಿಯಾಗಿದೆ, ಎಲ್ಲೂ ಅದಕ್ಕೆ ಕವಲುಗಳಿಲ್ಲ, ಒಂದೇ ನೆಟ್ಟಿಗೆ ಹೋಗಿದೆ. ಇದು ಚೆನ್ನಾಗಿ ಎಲ್ಲ ಬುಷಿಯಾಗಿ ಬಂದಿದೆ, ನೋಡ್ತಾ ಇರ್ಬೋದು. ಇದಕ್ಕೂ ಕೂಡ ಮೊಗ್ಗಾಗ್ಬೋದು ಸದ್ಯದಲ್ಲೇ, ಆದಾಗ ತೋರಿಸ್ತೀನಿ. ಹಾಗೆ ಮಳೆಗಾಲ ಆಗಿರೋದ್ರಿಂದ ತುಂಬ ಈ ರೀತಿ ಶೋ ಗಿಡ ಕೂಡ ಚೆನ್ನಾಗಿ ಬಂದಿದೆ ನೋಡಿ, ಇದು ಕೂಡ ಇದೆ. ಇದರ ಇನ್ನೊಂದು ಕಲರ್ ತೋರಿಸ್ತೀನಿ, ತುಂಬ ಚೆನ್ನಾಗಿ ಹೂವಾಗಿದೆ ನೋಡಿ, ಏನು ಸಖತ್ತಾಗಿದೆ ಅಲ್ವಾ. ನನಗಂತೂ ಈ ಕಲರ್ ತುಂಬಾ ಇಷ್ಟ, ಇದರಲ್ಲಿ ಅಷ್ಟು ಚೆನ್ನಾಗಿ ಕ್ಯಾಮ್ರಾದಲ್ಲಿ ಕಾಣಿಸ್ತಾ ಇಲ್ಲ, ಬಟ್ ರಿಯಲಿ ಸಿಕ್ಕಾಪಟ್ಟೆ ಚೆನ್ನಾಗಿ ಕಾಣಿಸುತ್ತೆ, ಒಂಥರ ವೆಲ್ವೇಟ್ ಇರುತ್ತಲ್ವ ಆ ರೀತಿ ಫೀಲ್ ಆಗುತ್ತೆ. ಇದನ್ನು ಟಚ್ ಮಾಡಿದಾಗ ನೀವು ಸಿಕ್ಕದೆ ತಂದು ಮಾಡಿ ತುಂಬ ಚೆನ್ನಾಗಾಗತ್ತೆ. ಇದನ್ನು ನನ್ನ ತಮ್ಮ ಚಿಕ್ಕ ಬಾಟಲಲ್ಲಿ ಕೂಡ ಹಾಕಿ ಮಾಡಿದ್ದಾನೆ, ಇದನ್ನು ನಾನು ಕೂಡ ನಮ್ಮನೇಲಿ ಮಾಡಬೇಕು. ತುಂಬ ಸಲ ಬೀಜ ಹಾಕಿದ್ದೀನಿ, ಆದರೆ ನಮ್ಮನೇಲಿ ಯಾಕೋ ಆಗ್ತಾ ಇಲ್ಲ. ಈ ಸತಿ ಯಾವ ಕಲರ್ ಅಂತ ಗೊತ್ತಿಲ್ಲ, ಚಿಕ್ಕ ಸಸಿನೇ ತಗೊಂಡೋಗಿ ಇಟ್ಟಿದ್ದೀನಿ, ನೋಡೋಣ ಅದು ಯಾವಾಗ ಹೂವಾಗುತ್ತೆ ಅಂತ. ಎಸ್, ಇದು ರೆಡ್ ಕಲರ್ ಗುಲಾಬಿ ಕೂಡ ಮೊಗ್ಗಾಗಿದೆ, ತುಂಬ ಚೆನ್ನಾಗಿ ಎಲ್ಲ ಗಿಡಕ್ಕೂ ಮೊಗ್ಗಾಗಿದೆ, ನೋಡ್ತಾ ಇರ್ಬೋದು ಇಲ್ಲಿ ಕೂಡ ಆಗಿದೆ. ಹಾಗೆ ಯೆಲ್ಲೋ ಕಲರ್ ಗುಲಾಬಿ ಗಿಡಕ್ಕೂ ಕೂಡ ಮೊಗ್ಗಾಗಿದೆ ತುಂಬ ಚೆನ್ನಾಗಿ. ಎಲ್ಲವನ್ನೂ ಹೂವಾದಾಗ ನಿಮ್ಮ ಜೊತೆ ತೋರಿಸ್ತೀನಿ, ನಾನಿಲ್ಲೇ ಇದ್ದರೆ. ಬೆಗುನಿಯ ನೋಡಿ ಎಷ್ಟು ಚೆನ್ನಾಗಿ ಹೂವಾಗಿದೆ ಅಂತ, ಗಿಡ ಫುಲ್ ತುಂಬ ಚಿಕ್ಕದಿದೆ ಆದರೂ ಹೂವು ತುಂಬ ಆಗಿದೆ. ಇನ್ನೊಂದು ಸ್ವಲ್ಪ ದಿನಕ್ಕೆ ಎಲೆಗಿಂತ ಹೂವೇ ಜಾಸ್ತಿ ಆಗಿರುತ್ತೆ, ತುಂಬ ಚೆನ್ನಾಗಾಗಿದೆ. ಇದು ಒಂದು ಪಾಟಲ್ಲಿ ಇನ್ನೊಂದು ಗಿಡ ಕೂಡ ನೆಟ್ಟಿದ್ದಾರೆ ಅಮ್ಮ, ನೋಡ್ತಾ ಇರ್ಬೋದು ವೈಟ್ ಕೂಡ ಇದೆ, ಇದು ರೆಡ್, ಅದಕ್ಕಿಂತ ನನಗೆ ಇದು ತುಂಬ ಚೆನ್ನಾಗಿ ಅನಿಸ್ತಾ ಇದೆ, ಸಖತ್ತಾಗಿದೆ. ಇದ್ರ ಗಿಡ ಕೂಡ ನಾನೊಂದು ತೊಗೊಂಡು ಹೋಗಬೇಕು ನಾನು ಕೂಡ ಮಾಡ್ಕೊಳ್ಳೋದಕ್ಕೆ. ಇದು ನೋಡಿ ಇನ್ನೂ ಒಂದು ಕಲರ್ ಇದು, ಇದು ಕೂಡ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಮೋಸ್ಟ್ಲಿ ಮೂರು ಕಲರ್ ಇದೆ ಇಲ್ಲಿ, ನಾಲ್ಕು ಕಲರ್ ಏನೋ ಇರೋದಿಲ್ಲ ಅಷ್ಟೇ. ಹುಡಿಯೂ ಕೂಡ ಎಷ್ಟು ಚೆನ್ನಾಗಿದೆ, ಇಂಪೇಷನ್ಸು ತುಂಬ ಚೆನ್ನಾಗಿದೆ. ಇದಷ್ಟು ಚಿಕ್ಕ ಚಿಕ್ಕ ಹೂವು, ಇದು ಹೈಬ್ರಿಡ್ ವೆರೈಟಿ ಕೂಡ ಆ ಕಡೆ ಇದೆ, ಹೂವಾಗಿದೆ ಆದರೆ ಅಷ್ಟೊಂದು ತುಂಬ ಹೂವಾಗಿಲ್ಲ. ಇದನ್ನು ಆ್ಯಕ್ಚುಲಿ ತುಂಬ ಮಳೆಗಾಲದಲ್ಲಿ ಒಳಗಡೆ ಕೂಡ ಇರ್ತಾರೆ, ಇಲ್ಲಿ ಹೊರಗಡೆನೇ ಇಟ್ಟಿದ್ದಾರೆ, ಆದರೂ ಕೂಡ ಹೂವಾಗ್ತಾ ಇದೆ, ತುಂಬ ಚೆನ್ನಾಗಿ ಹೂವಾಗಿದೆ. ದೊಡ್ಡ ಸೈಜ್ ಹೂವನ್ನು ತೋರಿಸ್ತೀನಿ ನಿಮಗೆ ಒಂದು ನಿಮಿಷ ನೋಡಿ, ಇಂಪೇಷನ್ಸ್ ದೊಡ್ಡ ಸೈಜ್ದು ಕೂಡ ಇಲ್ಲಿ ಆಗಿದೆ, ಅಷ್ಟೊಂದು ಫುಲ್ ಆಗಿಲ್ಲ. ಇಲ್ಲದ್ರೆ ಇಲ್ಲಾಂದರೆ ಕೆಲವೊಬ್ಬರ ಮನೇಲಿ ತುಂಬ ಹೂವಾಗಿರುತ್ತೆ, ಎಲೆನೇ ಕಾಣಿಸೋದಿಲ್ಲ, ಇಲ್ಲಿ ಅಷ್ಟೊಂದೆಲ್ಲ ಆಗಿಲ್ಲ. ನೋಡೋಣ, ತುಂಬ ಮೊಗ್ಗು ಕೂಡ ಇದೆ, ನೋಡ್ತಾ ಇರ್ಬೋದು ಇಲ್ಲಿ ತುಂಬ ಮೊಗ್ಗಿದೆ, ಹೂ ಕೂಡ ಆಗಿದೆ. ಅದು ಫುಲ್ ಆದಾಗ ನಾನು ನಿಮ್ಮ ಜೊತೆ ಕೂಡ ಶೇರ್ ಮಾಡ್ತೀನಿ ನೋಡಿ. ಇಲ್ಲೊಂದು ಶೋ ಪ್ಲ್ಯಾಂಟ್ ಇದೆ, ಇದು ತುಂಬ ಚೆನ್ನಾಗಿ ಬುಷಿಯಾಗಿ ಬಂದಿದೆ, ನಾನು ಕೂಡ ಇದರದೊಂದು ಕಟಿಂಗ್ಸ್ ನೆಟ್ಟಿದ್ದೀನಿ, ನಂದು ಇನ್ನೂ ಬರ್ತಾ ಇದೆ. ಇವೆಲ್ಲವೂ ಕೂಡ ನಾನು ಆವಾಗಲೇ ತೋರಿಸಿದ್ನಲ್ವಾ, ಚಿಕ್ಕ ಚಿಕ್ಕ ಹೂ ಇದೆ, ಇದು ಇದೆ ಅಲ್ವಾ, ಇದರದ್ದೇ ಗಿಡ, ಯಾವ ಕಲರ್ ಅಂತ ಗೊತ್ತಿಲ್ಲ. ಅದು ಬೀಜ ಹಾರದಲ್ಲೆಲ್ಲ ಹುಟ್ಟುತ್ತೆ, ತುಂಬ ಚೆನ್ನಾಗಿ ಹೂವಾಗುತ್ತೆ. ನಾವೇ ಅದರ ಗಿಡ ತೊಗೊಂಡೋಗಿ ನೆಟ್ಟರಷ್ಟೊಂದು ಚೆನ್ನಾಗಿ ಬರೋದಿಲ್ಲ, ಯಾಕೆಂದರೆ ನಾನು ತೊಗೊಂಡೋಗಿ ನೋಡಿದ್ದೀನಿ ಅದರ ಬೀಜ ಎಲ್ಲೆಲ್ಲ ಹಾರುತ್ತೋ ಅಲ್ಲಿ ತುಂಬ ಚೆನ್ನಾಗಿ ಬರುತ್ತೆ. ಇವೆಲ್ಲ ಕೂಡ ಪರ್ಚುಲಕ ಅಂತ ಏನು ಹೇಳ್ತಾರೆ ಅದು, ಅದನ್ನು ನಾವಿಲ್ಲಿ ಮಳೆನಲ್ಲೇ ಇಟ್ಟಿದ್ದೀವಿ, ಮಳೆನಲ್ಲೇ ಇಟ್ಟರೆ ಏನಾಗೋದಿಲ್ಲ, ಆದರೆ ಅದನ್ನು ಮಳೆನಲ್ಲಿ ಇಡಬಾರ್ದು ಅಂತ ಕೂಡ ತುಂಬ ಜನ ಹೇಳ್ತಾರೆ, ನಾನು ಕೂಡ ವೀಡಿಯೋಸ್ ನೋಡಿದ್ದೀನಿ ಅದನ್ನು ಇಡಬಾರ್ದು ಅಂತ. ಬಟ್ ಇಲ್ಲಿ ನಮ್ಮ ಕಡೆ ಏನಾಗೋದಿಲ್ಲ, ಎಲ್ಲರೂ ಕೂಡ ಮಳೆನಲ್ಲಿ ಇಟ್ಟಿರ್ತಾರೆ,
ಅದನ್ನು ಒಳಗಡೆ ಇಟ್ಟರೇ ಒಂದ್ಸಲ ನಂದು ಕೊಳತೋಗಿತ್ತು, ಹಾಗಾಗಿ ಅದನ್ನು ಈ ಸತಿ ನಾನು ಕೂಡ ಹೊರಗಡೆನೆ ಇಟ್ಟಿದ್ದೀನಿ. ಓಕೆ ಸ್ನೇಹಿತರೆ, ಇವಾಗ ಈ ನೆಲನೆಲ್ಲಿಯನ್ನು ಉಪಯೋಗಿಸ್ಕೊಂಡು ಒಂದು ರೆಸಿಪಿ ಮಾಡೋದನ್ನು ಇವಾಗ ನಾನು ಹೇಳ್ಕೊಡ್ತೀನಿ. ರೆಸಿಪಿ ಅಂತ ಕೂಡ ಹೇಳ್ಬೋದು ಅಥವಾ ಮನೆ ಮದ್ದು ಅಂತ ಕೂಡ ನೀವು ಇದನ್ನು ಹೇಳ್ಬೋದು. ಇವಾಗ ಏನು ನೋಡ್ತಾ ಇದ್ದೀರಾ, ಇದು ನೆಲ್ಲಿಕಾಯಿ ಗಿಡದ ಥರನೇ ಚಿಕ್ಕದಾಗಿ ನೆಲದಲ್ಲಿ ಆಗುತ್ತೆ, ಅದು ಸಣ್ಣ ಸಣ್ಣದಾಗಿ ಏನು ಕಾಣಿಸ್ತಾ ಇದೆ ಅದು ಅದರ ಕಾಯಿ. ಇದನ್ನು ಯೂಸ್ ಮಾಡಿಕೊಂಡು ನಾವು ಒಂದು ಜ್ಯೂಸ್ ಥರ ನಾವು ಮಾಡಿಕೊಂಡು ಕುಡಿಬೋದು. ಇದರಿಂದ ನಿಮ್ಮ ಗ್ಯಾಸ್ ಸಮಸ್ಯೆ, ಪಿತ್ತದ ಸಮಸ್ಯೆಗೆ ಎಲ್ಲವೂ ಕೂಡ ನಿವಾರಣೆ ಆಗುತ್ತೆ. ಇದನ್ನು ನೀವು ಬೆಳಿಗ್ಗೆ ಏನಾದರೂ ತಿನ್ನೋಕ್ಕಿಂತ ಮುಂಚೆ ಅಥವಾ ಸಂಜೆ ಏನಾದರೂ ತಿನ್ನೋದಕ್ಕಿಂತ ಮುಂಚೆ ಕುಡಿಬೋದು, ಅಥವಾ ಹಾಗೆ ರುಚಿಗೆ ಕೂಡ ನೀವು ಇದನ್ನು ಕುಡಿಬೋದು. ಇವಾಗ ನಾವು ಇದನ್ನು ಚೆನ್ನಾಗಿ ತೊಳೆದ್ಬಿಟ್ಟು ಕಟ್ ಮಾಡಿ ಒಂದು ಮಿಕ್ಸಿ ಜಾರ್ಗೆ ಹಾಕಿದ್ದೀವಿ, ಜೊತೆಗೆ ಸ್ವಲ್ಪ ಬೆಲ್ಲವನ್ನು ಕೂಡ ಹಾಕ್ಕೊಂಡಿದ್ದೀವಿ. ಹಾಗೆಯೇ ಸ್ವಲ್ಪ ಹಾಲಲ್ಲೇ ಬೇಕಿದ್ರೂ ನೀವು ರುಬ್ಕೋಬೋದು ಅಥವಾ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಬೇಕಿದ್ರೂ ರುಬ್ಬೋದು. ಇವಾಗ ಇದನ್ನು ಚೆನ್ನಾಗಿ ರುಬ್ಕೊಳ್ಳೋಣ. ಅದನ್ನು ಆಮೇಲೆ ನಾವು ಸೋಸ್ಕೊಳ್ಬೇಕಾಗತ್ತೆ. ನೋಡಿ, ಇವಾಗ ಚೆನ್ನಾಗಿ ರುಬ್ಬಿ ಆಗಿದೆ. ಇವಾಗ ಇದನ್ನು ಒಂದು ಬಟ್ಟೆನಲ್ಲಿ ಅಥವಾ ಜರಡಿನಲ್ಲಿ ನೀವು ಸೋಸ್ಕೋಬಹುದು. ಅದರ ಏನು ತರಿತರಿ ಆಗಿರುತ್ತೆ ಅದೆಲ್ಲ ಇರಬಾರ್ದು, ಕೇವಲ ಅದರ ಜ್ಯೂಸ್ ಅಷ್ಟೇ ನಮಗೆ ಬರಬೇಕು. ಹಾಗಾಗಿ ನೋಡಿ, ಇವಾಗ ಚೆನ್ನಾಗಿ ಸೋಸ್ಕೊಳ್ತಾ ಇದ್ದೀವಿ ಈ ರೀತಿ ಒಂದು ಬಟ್ಟೆನಲ್ಲಿ ಹಾಕಿಬಿಟ್ಟು. ಇವಾಗ ಚೆನ್ನಾಗಿ ಸೋಸ್ಕೊಂಡು ಆಗಿದೆ. ಆದಷ್ಟು ಬೆಲ್ಲವನ್ನೇ ಯೂಸ್ ಮಾಡಿ, ಸಕ್ಕರೆ ಯೂಸ್ ಮಾಡೋಕ್ಕೆ ಹೋಗಬೇಡಿ. ಇನ್ನೂ ಬೆಲ್ಲ ಇಲ್ಲವೇ ಇಲ್ಲ ಅನ್ನೋ ಟೈಮಲ್ಲಿ ಬೇಕಿದ್ರೆ ನೀವು ಸಕ್ಕರೆಯನ್ನು ಹಾಕ್ಕೊಳ್ಬೋದು. ಇವಾಗ ಇದಕ್ಕೆ ಹಾಲನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಹಾಲನ್ನು ಸೇರಿಸ್ಕೊಂಡು ನಿಮಗೆ ಗೊತ್ತಾಗತ್ತೆ ಈ ರೀತಿ ಕಲರ್ ಬಂದ ತಕ್ಷಣ ಅದನ್ನು ಮಿಕ್ಸ್ ಮಾಡಿ ಹಸಿ ಹೊಟ್ಟೆಯಲ್ಲಿ ಕುಡಿದ್ರೆ, ಅಂದರೆ ಏನು ಹಸಿವು ಹೊಟ್ಟೆ ಒಳಗೆ ಇಲ್ಲದೆ ಇರೋ ಟೈಮಲ್ಲಿ ಕುಡಿದ್ರೆ ನಿಮಗೆ ಗ್ಯಾಸ್ ಟ್ರಬಲ್ ಆಗೋದಿಲ್ಲ, ಹಾಗೆ ಪಿತ್ತ ಕೂಡ ಆಗೋದಿಲ್ಲ. ನೀವು ಒಂದ್ಸತಿ ಟ್ರೈ ಮಾಡಿ ನೋಡಿ. ಓಕೆ ಸ್ನೇಹಿತರೆ, ಇವಾಗ ಪಟ್ ಅಂತ ಒಂದು 10 ನಿಮಿಷದೊಳಗಡೆ ಹಿಟ್ಟಿನ ಲಡ್ಡುನ ಯಾವ ರೀತಿ ಮಾಡೋದಂತ ನಾನು ನಿಮಗೆ ಈ ವಿಡಿಯೋನಲ್ಲಿ ಹೇಳ್ಕೊಡ್ತಾ ಇದ್ದೀನಿ. ಯಾರಾದರೂ ಗೆಸ್ಟ್ ಬಂದರೆ ತಕ್ಷಣ ಒಂದು ಲಾಡು ಮಾಡಬೇಕು ಅಂತ ಅನ್ಸಿದ್ರೆ 5 ನಿಮಿಷದಲ್ಲಿ ನಾವು ಇದನ್ನು ಮಾಡ್ಕೋಬೋದು. ಬನ್ನಿ, ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಬರೋಣ. ಇದನ್ನು ನಾವು ಗೋಧಿ ಹಿಟ್ಟಿನಿಂದ ಮಾಡ್ತಾ ಇದ್ದೀವಿ, ಹಾಗಾಗಿ ಆರೋಗ್ಯಕ್ಕೆ ಕೂಡ ತುಂಬ ಒಳ್ಳೆಯದು. ಬನ್ನಿ, ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಡು ಬರೋಣ. ಇವಾಗ ಒಂದು ಪಾತ್ರೆಯಲ್ಲಿ 2 ಕಪ್ನಷ್ಟು ನಾನಿಲ್ಲಿ ಗೋಧಿ ಹಿಟ್ಟನ್ನು ತೆಗೆದುಕೊಂಡಿದ್ದೀನಿ. ಗೋಧಿ ಹಿಟ್ಟನ್ನು ಚೆನ್ನಾಗಿ ನಾವು ಹಸಿ ವಾಸನೆ ಹೋಗೋವರೆಗೂ, ಹುರಿದಿರೋ ಸ್ಮೆಲ್ ಬರೋ ತನಕ, ಅಂದರೆ ಪರಿಮಳ ಬರೋ ತನಕ ನಾವು ಇದನ್ನು ಹುರ್ಕೊಳ್ಬೇಕಾಗತ್ತೆ. ಇದನ್ನು ತುಂಬ ಕಡಿಮೆ ಸಮಯದಲ್ಲಿ ಮಾಡ್ಕೋಬೋದು, ಹಾಗೆ ತುಂಬ ಟೇಸ್ಟಿಯಾಗಿ ಕೂಡ ಇರುತ್ತೆ. ಇವಾಗ ಇದೇ ರೀತಿಯಾಗಿ ನಾವು ಹಸಿ ವಾಸನೆ ಹೋಗುವವರೆಗೂ ನಾವು ಗೋಧಿ ಹಿಟ್ಟನ್ನು ಹುರ್ಕೊಳ್ಬೇಕಾಗತ್ತೆ. ಇವಾಗ 1-2 ನಿಮಿಷಗಳ ಕಾಲ ನಾನು ಇದನ್ನು ಹುರ್ಕೊಂಡಿದ್ದೀನಿ. ನೋಡ್ತಾ ಇರ್ಬೋದು ಗೋಧಿ ಹಿಟ್ಟು ಚೆನ್ನಾಗಿ ಹುರಿದಿದೆ, ಅದರ ಹಸಿ ವಾಸನೆ ಕೂಡ ಹೋಗಿದೆ. ಈ ಟೈಮಲ್ಲಿ ನಾನಿಲ್ಲಿ ತುಪ್ಪವನ್ನು ಹಾಕ್ಕೊಳ್ತಾ ಇದ್ದೀನಿ. ನೀವು ಹಿಟ್ಟನ್ನು ನೋಡಿಕೊಂಡು ಹಾಕ್ಕೊಳ್ಬೇಕಾಗತ್ತೆ. ಕೆಲವೊಮ್ಮೆ ಜಾಸ್ತಿ ತುಪ್ಪ ಹಿಡಿಸುತ್ತೆ, ಅದು ನಿಮ್ಮ ಹಿಟ್ಟಿನ ಕ್ವಾಲಿಟಿ ಮೇಲೆ ಡಿಪೆಂಡ್ ಆಗಿರುತ್ತೆ. ನಾನಿಲ್ಲಿ 1.5 ಕಪ್ನಷ್ಟು ತುಪ್ಪವನ್ನು ಹಾಕ್ಕೊಂಡಿದ್ದೀನಿ. ನನ್ನ ಹಿಟ್ಟಿಗೆ ಅಷ್ಟು ಹಿಡಿಸಿದೆ. ನಿಮಗೆ ಕಮ್ಮಿ ಕೂಡ ಆಗ್ಬೋದು, ಹಾಗೆ ಹೆಚ್ಚು ಕೂಡ ಆಗ್ಬೋದು. ತುಪ್ಪ ಹಾಕಿ ಒಂದ್ಸಲ ಮಿಕ್ಸ್ ಮಾಡಿ ಆದಮೇಲೆ ನಾನು ಇದಕ್ಕೆ 1.5 ಕಪ್ನಷ್ಟು ಸಕ್ಕರೆ ಪೌಡ್ರನ್ನು ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ಸಿಹಿ ಇನ್ನೂ ಜಾಸ್ತಿ ಬೇಕು ಅನ್ನೋದಾದರೆ ನೀವು 2 ಕಪ್ಗೆ 2 ಕಪ್ನಷ್ಟು ಸಕ್ಕರೆ ಪೌ ಹಾಕ್ಕೋಬೋದು. ನಾನಿಲ್ಲಿ 1.25 ಕಪ್ನಷ್ಟು ಹಾಕ್ಕೊಂಡಿದ್ದೀನಿ. ಇದು ಸಿಹಿಯಾಗೇ ಇರುತ್ತೆ ಇಷ್ಟು ಹಾಕಿದ್ರೆ. ಇವಾಗ ಇವೆಲ್ಲವನ್ನು ಕೂಡ ಚೆನ್ನಾಗಿ ಯಾವುದೇ ಗಂಟಿಲ್ಲದ ರೀತಿ ಸ್ಟೋವನ್ನು ಆಫ್ ಮಾಡಿಬಿಟ್ಟು ಚೆನ್ನಾಗಿ ಕೈನಲ್ಲೇ ಈ ರೀತಿ ಮಿಕ್ಸ್ ಮಾಡ್ಕೊಳ್ಬೇಕು, ಯಾವುದೇ ರೀತಿ ಲಂಪ್ಸ್ ಇರಬಾರ್ದು. ಇಷ್ಟೇ ಮಾಡಿದ್ರೆ ಆಯಿತು. ಇವಾಗ ಇದನ್ನು ನಾವು ಕಟ್ ಬಿಟ್ಟರೆ ಲಡ್ಡು ಶೇಪ್ನಲ್ಲಿ ಇನ್ಸ್ಟೆಂಟಾಗಿ ಪಟ್ ಅಂತಾಗುವಂತಹ ಗೋಧಿ ಹಿಟ್ಟಿನ ಲಾಡು ಸವಿಯೋದಕ್ಕೆ ರೆಡಿ ಆಗಿರುತ್ತೆ. ಇದಕ್ಕೆ ನೀವು ಸಕ್ಕರೆ ಪಾಕ ಏನನ್ನು ಕೂಡ ಮುಂಚೆ ಮಾಡಿ ಇಟ್ಕೊಳ್ಳೋ ಅವಶ್ಯಕತೆ ಇರೋದಿಲ್ಲ. ಕೇವಲ 10 ನಿಮಿಷದಲ್ಲಿ ನಾವು ಇದನ್ನು ರೆಡಿ ಮಾಡ್ಬೋದು. ಸಕ್ಕರೆ ಒಂದನ್ನು ಪೌಡ್ರ್ ಮಾಡ್ಕೊಂಡಾಯಿತು, ಗೋಧಿ ಹಿಟ್ಟನ್ನು ಚೆನ್ನಾಗಿ ಹುರ್ಕೊಂಡ್ರಾಯಿತು ಅಷ್ಟೇ. ಹಾಗೆ ತುಪ್ಪವನ್ನು ಕೂಡ ಹಾಕಿದ್ರೆ ಆಯಿತು. ನೋಡ್ತಾ ಇರ್ಬೋದು ಹೇಗೆ 5 ನಿಮಿಷದಲ್ಲಿ ಅಥವಾ 10 ನಿಮಿಷದೊಳಗಡೆ ನಾವು ಈ ರೀತಿಯಾಗಿ ಲಡ್ಡುವನ್ನು ಮಾಡ್ಕೋಬೋದು ಅಂತ. ನೀವು ಕೂಡ ಒಮ್ಮೆ ಟ್ರೈ ಮಾಡಿ ನೋಡಿ, ತುಂಬ ರುಚಿಯಾಗಿರುತ್ತೆ, ಹಾಗೆ ತುಂಬ ಫಾಸ್ಟಾಗಿ ಆಗುತ್ತೆ. ಯಾರಾದರೂ ಗೆಸ್ಟು ದಿಢೀರಾಗಿ ಬಂದರು ಅಂತ ಅನ್ನೋ ಸಂದರ್ಭದಲ್ಲಿ ಕೂಡ 10 ನಿಮಿಷದಲ್ಲಿ ನೀವು ಇದನ್ನು ರೆಡಿ ಮಾಡಿ ಕೊಡ್ಬೋದು. ಹಾಗೆ ತಿನ್ನೋದಕ್ಕೂ ಕೂಡ ತುಂಬ ರುಚಿಯಾಗಿರುತ್ತೆ. ನೀವು ಮಾಡಿಬಿಟ್ಟು ಹೇಗಾಗಿತ್ತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಓಕೆ ಸ್ನೇಹಿತರೆ, ಇದೆಲ್ಲ ಆದಮೇಲೆ ನಾನು ವ್ಲಾಗನ್ನು ಆವತ್ತು ಕಂಟಿನ್ಯೂ ಮಾಡಿಲ್ಲ. ನೆಕ್ಸ್ಟ್ ಡೇ ಮಾರ್ನಿಂಗ್ ನಾನು ಈ ವಿಡಿಯೋವನ್ನು ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಇವಾಗ ಬೆಳಗ್ಗೆ 1:45-7 ಗಂಟೆ ಆಗಿದೆ. ಇವಾಗ ನಾನು ಮತ್ತು ನನ್ನ ತಮ್ಮ ಬೆಳಗ್ಗೆ ವಾಕ್ಗೆ ಹೋಗ್ತಾ ಇದ್ದೀವಿ. ಮಳೆಗಾಲ ಆದರೂ ಕೂಡ ಸ್ವಲ್ಪ ಮಳೆ ಕಮ್ಮಿ ಇದೆ ಅನ್ನೋದಕ್ಕೋಸ್ಕರ ಹೋಗ್ತಾ ಇದ್ದೀವಿ. ಮುಂದೆ ಕೂಡ ನಿಮಗೆ ಕಾಣಿಸ್ತಾ ಇರ್ಬೋದು ಒಂಥರ ಮಂಜಿನ ವಾತಾವರಣ ಇದೆ.
ಆಗಾಗ ಚಿಕ್ಕ ಚಿಕ್ಕ ಮಳೆ ಬರ್ತಾ ಇದ್ರೆ, ಆದರೆ ದೊಡ್ಡ ಮಳೆ ಬರ್ತಾ ಇಲ್ಲ. ಹಾಗಾಗಿ ನಾವು ಇಲ್ಲಿ ಹೋಗ್ತಾ ಇದ್ದೀವಿ. ನೋಡ್ತಾ ಇರ್ಬೋದು ಕೈನಲ್ಲಿ ಛತ್ರಿ ಕೂಡ ಹಿಡ್ಕೊಂಡಿದ್ದೀವಿ. ಕಂಪ್ಲೀಟ್ ಆಗಿ ಸ್ಟಾಪ್ ಆಗಿಲ್ಲ ಮಳೆ, ಆದರೂ ಕೂಡ ಹಾಗೆ ಒಂದು ರೌಂಡ್ ಹೋಗಿ ಬರೋಣ ಅಂತ ಬೆಳಿಗ್ಗೆ ಹೊರಟಿದ್ದೀವಿ. ವಾತಾವರಣ ತುಂಬ ಚೆನ್ನಾಗಿತ್ತು. ಮುಂದ್ಗಡೆ ಕಾಣಿಸ್ತಾ ಇರ್ಬೋದು ನಿಮಗೆ, ಫುಲ್ ಮಂಜಲ್ಲಿ ಮಂಜು ಥರ ಆಗಿದೆ. ಬೆಳಿಗ್ಗೆ ವಾಕ್ ಎಲ್ಲ ಹೋಗಿ ಬಂದಾದಮೇಲೆ ಸ್ವಲ್ಪ ಮಳೆ ಕಮ್ಮಿ ಇತ್ತು. ಅದಾದ ನಂತರ ಮತ್ತೆ ಇವ್ನಿಂಗ್ ಮಳೆ ಸಿಕ್ಕಾಪಟ್ಟೆ ಜೋರಾಗಿ ಸ್ಟಾರ್ಟ್ ಆಯಿತು. ಆ ಕ್ಲಿಪ್ಪನ್ನು ಕೂಡ ನಾನಿಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ. ಓಕೆ ಸ್ನೇಹಿತರೆ, ನನ್ನ ಒಂದು ಚಿಕ್ಕ ವ್ಲಾಗನ್ನು ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇದರಲ್ಲಿ ಒಂದು ಮನೆ ಮದ್ದು ಕೂಡ ಇದೆ, ಹಾಗೆ ಒಂದು ಪಟ್ ಅಂತ ಮಾಡೋ ಸ್ವೀಟ್ ರೆಸಿಪಿ ಕೂಡ ಇದೆ, ಹಾಗೆ ಒಂದು ಸಿಂಪಲ್ ವ್ಲಾಗ್ ಕೂಡ ಇದೆ. ನಿಮಗೆ ಖಂಡಿತವಾಗ್ಲೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ನೀವು ಯಾರಾದರೂ ಇದೇ ಮೊದಲನೇ ಬಾರಿಗೆ ನನ್ನ ಚಾನಲನ್ನು ನೋಡ್ತಾ ಇದ್ದರೆ ಅಥವಾ ಸಬ್ಸ್ಕ್ರೈಬ್ ಆಗದೆ ನನ್ನ ಚಾನಲನ್ನು ನೋಡ್ತಾ ಇದ್ದರೆ, ಕೆಳಗಡೆ ಕಾಣೋ ರೆಡ್ ಕಲರ್ ಬಟನ್ನ ಕ್ಲಿಕ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನನ್ನು ಕೂಡ ಕ್ಲಿಕ್ ಮಾಡಿ. ಸಬ್ಸ್ಕ್ರೈಬ್ ಬಟನನ್ನು ಒಂದ್ಸಲ ಕ್ಲಿಕ್ ಮಾಡಿದ್ರೆ ಸಾಕು, ಅದನ್ನು ಪದೇ ಪದೇ ಕ್ಲಿಕ್ ಮಾಡೋ ಅವಶ್ಯಕತೆ ಇರೋದಿಲ್ಲ. ಹಾಗೆ ಇವೆಲ್ಲವೂ ಕೂಡ ನಿಮಗೆ ಫ್ರೀ ಆಗಿರುತ್ತೆ, ಯಾವುದಕ್ಕೂ ಕೂಡ ಚಾರ್ಜಸ್ ಸಪ್ಲೈ ಆಗೋದಿಲ್ಲ. ನನ್ನ ವೀಡಿಯೋಸ್ಗಳನ್ನು ಹೆಚ್ಚು ಹೆಚ್ಚು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಮತ್ತು ನನ್ನ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ, ಥ್ಯಾಂಕ್ಸ್ ಫಾರ್ ವಾಚಿಂಗ್.